ಅವರು ಎಲ್ಲ ನಮ್ಮ ಹಿಂದೆ ತಾಲೂಕು ತರ್ತಾರೆ, ನೀವು ಇಲ್ಲಿ ಹೆಚ್ಚಿಗೆ ಅವರೇ ಇದ್ದೀರಿ, ಅದಕ್ಕೆ ಈಗ ಏನೂ ಇಲ್ಲ. ಯಾರೇ ಹೊರಗಿನವ್ರು ಬಂದೆವು ಅಂದ್ರೆ ಹಾಸ್ಟೆಲ್ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಅವರು ಇವರು ಅಂತಲ್ಲ, ಯಾರೇ ನಾನೇ ಬಂದ್ರಪ್ಪ ಅಂತಂದ್ರೆ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ನಮ್ಮ ನೀವೊಳಗೆ ಬನ್ನಿ, ಸೌಜನ್ಯಕ್ಕಾಗಿ ನಿಮ್ಗೆ ಮಾತಾಡಕ್ ಬಂದಿರ್ತಾರ ಬರ್ತಾರ ಹೋಗಲಿ ಊಟ ಮಾಡ್ತಾರಲ್ಲ ಹೋಗ್ಬೇಡಿ, ನಾ ಎಂದೂ ಬಂದಿರಿ ನಿಮ್ಮ ಹಾಸ್ಟೆಲ್ ಬಸ್ತಿಗೆ ನಿಮ್ದು ಏನು ವಿದ್ಯಾರ್ಥಿ ಪರಿಷತ್ ಅಂತ ಹೇಳಿದ್ರಲ್ಲ ಇವನಿಗೆ ಏನು ರಾಜ್ಯಾಧ್ಯಕ್ಷ ಅಂತ, ಅವನಿಗೆ ದಲಿತ ಸಂಘರ್ಷ ಸಮಿತಿ ವಿದ್ಯಾರ್ಥಿ ಒಪ್ಪಿದ ಜಿಲ್ಲಾಧ್ಯಕ್ಷ ಮಾಡಿದವನೇ ನಾನೇ, ನಮ್ಮನ್ನೇ ಹಾಸ್ಟೆಲ್ ಬಂದಾಗ ಹೇಳಿಲ್ಲ ಪೂಜಾರಿ ಬರೀ ಹಾಸ್ಟೆಲ್ ಪರಿದಿ ನಾವು ಚಪ್ಪಲಿಲ್ಲ ಅಂದ್ರೆ ಆ ಹೇಳಾಗ ವಿದ್ಯಾರ್ಥಿ ಒಪ್ಪಿಟ್ಟದ ದಲಿತ ಸಂಘರ್ಷ ಸಮಿತಿ ಅಂಬಿಡ್ತಾವ ಅಂತ ವಿದ್ಯಾರ್ಥಿ ಒಪ್ಪಿದ ಜಿಲ್ಲಾಧ್ಯಕ್ಷ ಮಾಡಿದವನ, ಆಮೇಲೆ ಅವರು ವಿದ್ಯಾರ್ಥಿ ಒಪ್ಪಿಟ್ಟು ಮಾಡ್ಕೊಂಡ್ರು ಬೆಳೆದ ಇನ್ನೂ ಹೆಚ್ಚಿಗೆ ಬೀಳಿಲ್ಲ ಪಾಪ. ನಾನು ಅದರಲ್ಲಿ ಭಾಷಣದಲ್ಲಿ ಬಾಬಾಸಾಹೇಬರು ಹೇಳ್ತಕ್ಕಂಥ 22 ತತ್ವಗಳು ಅಂದರೆ ಹಿಂದೂ ಧರ್ಮದಲ್ಲಿ ಬರ್ತಕ್ಕಂಥ ಕೆಲವೊಂದು ಮೂಢನಂಬಿಕೆಗಳ ಬಳಿ ಈ ಬಗ್ಗೆ ಹೇಳಿದ್ರೆ ಸರ್, ನಾನು ಅವ್ರೇನಂದ್ರೆ ನಮಗೆ ಹಿಂದೂ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಯಾಕೆ ಕೆಟ್ಟು ಮಾತಾಡ್ತೀರಿ ಅಂತಂದ್ರು, ನಾವು ಮಾತಾಡಿಲ್ಲ ಅಂದ್ರೆ ಹಾಸ್ಟೆಲಲ್ಲೇ ಇರ್ತಕ್ಕಂಥ ಹಂಗ್ಯಾಕೆ ಮಾತಾಡ್ತೀರಿ ಬಂದ್ರೆ ಸರ್, ನಾವು ಏನೋ ಮಾತಾಡಿ ಸರ್ ಅಂದ್ರೆ ನಮಗೆ ಅವರು ಹಲ್ಲೆ ಮಾಡ್ಲಿಕ್ಕೆ ಹೊಳ್ಳಿಗೆ ಬಂದ್ರೆ ಸರಿ ಹಿಂದೂ ಧರ್ಮದ ಬಗ್ಗೆ ಯಾಕೆ ಕೆಟ್ಟರು ಮಾತಾಡ್ತೀರಿ ಅಂತ ಹೇಳಿ ನಾವು ಕೆಟ್ಟದ್ ಮಾತಾಡಲಿ ಅಂತ ಹೇಳಿ ಸರ್ ಅಷ್ಟೇ ಅಂದ್ರೆ ಆಮೇಲೆ ಅವರು ಇಲ್ರಿ ನೀನು ನಮ್ಗೆ ಎಲ್ಲ ದಲಿತರ ಕರಾಳ ದಿನ ಆಗ್ತದ ಎಲ್ಲರಿಗೂ ಅದು ದುಃಖದ ಸಮಯ ಅವು ಎಲ್ ಪಿ ಹುಡುಗರ ಜೊತೆ ಕೊಡ್ರಿ ವಾರ್ಡ್ ಸರ ಸ್ವೀಟ್ ಅಂತ ಹೇಳಿ ಜಾಮೂನ ಸುಮಾರು 5 ತಿಂಗಳಿಂದ